ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಒಂದು ಬಾಣಲಿ ಇಟ್ಕೋತಾಯಿದ್ದೀನಿ. ಈಗ ತುಪ್ಪ ಹಾಕೋತಾಯಿದ್ದೀನಿ. ತುಪ್ಪ ಒಂದು ಮೂರು ಸ್ಪೂನ್ ತುಪ್ಪ ಹಾಕೋತೀನಿ. ಈಗ ಸಾಸಿವೆ ಹಾಕ್ಕೋತೀನಿ. ಒಂದು ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, ಚಿಟ್ಟಪಟ ಆದಮೇಲೆ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ. ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಕ್ಯಾರೆಟ್ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿದ್ದೆ, ಅದು ಹಾಕ್ಕೊಂಡಿದ್ದೀನಿ. ಅದೆರಡು ಫ್ರೈ ಆದಮೇಲೆ ಎಲೆಕೋಸು ತೊಗೊಂಡಿದ್ದೀನಿ. ಎಲೆಕೋಸಿಂದ ಇವತ್ತು ಮಾಡ್ತಾಯಿದ್ದೀನಿ ಉಪ್ಪಿಟ್ಟು, ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಹಾಕ್ಕೋತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಮಾಡಾದಮೇಲೆ ನಾನು ಟೊಮೆಟೊ ಹಾಕ್ಕೋತೀನಿ. ಒಂದು ಮೀಡಿಯಮ್ ಸೈಜಿಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೋತಾಯಿದ್ದೀನಿ. ಇಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಉಪ್ಪು ಹಾಕ್ಕೋತೀನಿ, ಸ್ವಲ್ಪ ಹಾಕ್ಕೋತೀನಿ. ಆಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಇನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಕೊತ್ತಂಬರಿ ಸೊಪ್ಪು ರುಬ್ಬಿಟ್ಕೊಂಡಿದ್ದೆ. ರುಬ್ಬಿ ಅಂದರೆ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು, ಮತ್ತು ಕಾಳು ಮೆಣಸು ಪುಡಿ ಅರ್ಧ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ರುಬ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನೀರು ಹಾಕ್ಕೋತಾಯಿದ್ದೀನಿ. ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಆಗಲೇ ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ಕೋತಾಯಿದ್ದೀನಿ. ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ ನಾನು. ಈಗ ಚೆನ್ನಾಗಿ ಕುದೀತಾ ಇದೆ, ಈಗ ಹಾಕ್ಕೊಳ್ಳೋಣ ಶಾವಿಗೆ. ಅದೆಲ್ಲ ಅಂಟ್ಕೊಂಡ ಥರ ಇರುತ್ತೆ ಗಟ್ಟಿ, ಅದೆಲ್ಲ ಬಿಡಿಸ್ಕೊಂಡು ಹಾಕ್ಕೊಳ್ಳೋಣ. ದೊಡ್ಡ ಹಿಡಿ ನಾನು 3 ಹಿಡಿಯಷ್ಟು ಹಾಕ್ಕೋತಾಯಿದ್ದೀನಿ. ಅದು 450 ಗ್ರಾಮ್ ಇರೋದು ಆ ಪಾಕೆಟಲ್ಲಿ. ಫುಲ್ ಹಿಡಿಯಷ್ಟು 3 ಹಿಡಿ ಹಾಕ್ಕೊಂಡ್ರೆ ಆಯ್ತು ಅಷ್ಟಿಗೆ. ಈಗ ಸಾಕಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬಿಡಬೇಕು, ಇಲ್ಲಾಂದರೆ ನಾವೆಲ್ಲ ಕಲಿಸ್ತಾ ಇದ್ದೆಲ್ಲ ಪುಡಿ ಪುಡಿ ಆಗೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು 2 ನಿಮಿಷ ಅಷ್ಟು ಆಮೇಲೆ ಕಲಿಸ್ಕೋಬೇಕೆಲ್ಲ. ಈಗ ಹಾಕಿದೆ, ಚೆನ್ನಾಗಿದೆ. ಎಲೆಕೋಸಿಂದು ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಆಯಿತು, ಆಫ್ ಮಾಡ್ಕೊಳ್ಳೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಮಾಡ್ಕೊಂಡು ನೀವು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ವೀಡಿಯೋ ನಿಮಗೆ ಬರಬೇಕಂದ್ರೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಾವು ಹಾಕಿದ ತಕ್ಷಣ ವೀಡಿಯೋ ನಿಮಗೆ ಬರುತ್ತೆ. ಥ್ಯಾಂಕ್ ಯು.